ಫಾಲೋ ಮಾಡೋರ್ಗೂ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ದಂಗೆ ಆಗುತ್ತೆ. ಬಹುಶಃ ರಾಮನಗರದಲ್ಲಿ ಅವರು ಮುಖ್ಯಮಂತ್ರಿ ಆದಾಗ ಬಿಟ್ಟರೆ ಅವ್ರು ಶಾಸಕರಾಗಿ ಎಷ್ಟು KDP ಮೀಟಿಂಗ್ ಮಾಡಿದ್ದಾರೆ, ನೀವೊಂದ್ಸಲ ತೆಗೆಸಿ ನೋಡಬೇಕು. ಎಷ್ಟು ಜನ ಸಮಸ್ಯೆಗೆ ಇಲಾಖೆಗಳ ಅಧಿಕಾರಿಗಳ ಜೊತೆ ಸ್ಪಂದಿಸಿದ್ದಾರೆ ಅನ್ನೋದನ್ನು ನೀವು ನೋಡಿದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಏನು ಮುಂದೆ ಆಗ್ಬೋದು ಅನ್ನೋದನ್ನು ನೀವು ನೋಡ್ತೀವಿ. ಅವರು ರಾಜಕೀಯ ಸಭೆ ಬೇಕಾದ್ರೆ ದಿವಸ ಮಾಡಿ ಬರ್ತಾರೆ. ಜಿಲ್ಲಾ ಅಭಿವೃದ್ಧಿ ಮತ್ತು ಜನರ ಸಮಸ್ಯೆ ಸಭೆಗೆ ನಾನು ಕಂಡಂಗೆ ನಾನು ಅವರು ಒಟ್ಟೊಟ್ಟಿಗೆ ರಾಜಕಾರಣ ಮಾಡಿದರು. ಅವರು ಪೊಲಿಟಿಕಲಿ ಬೇಕಾದ್ರೆ ರಾತ್ರಿ 12 ಗಂಟೆಯಲ್ಲಿ ಎದ್ದು ಬಾ ಅಂದ್ರೂ ಎದ್ದು ಬರ್ತಕ್ಕಂಥ ಆಸಕ್ತಿ ಅವ್ರಿಗಿದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಆದರೆ ಈ ಥರದ ಇದಕ್ಕೆ ನಾನು ಹೆಚ್ಚು ಗಮನ ಹರಿಸಿಲ್ಲ. ಅದರಿಂದ ನಾನು ಮೊದಲೇ ಹೇಳಿದ್ದೆ, ಅವ್ರನ್ನ ಒಂದು ಸ್ವಲ್ಪ ದಿವಸ ಕಾದು ನೋಡೋಣ. ನಾವು ಪ್ರಾರಂಭದಲ್ಲೇ ಅವರನ್ನು ನೀವು ಇದು ಯಾಕೆ ಮಾಡ್ತಾಯಿಲ್ಲ ಅದು ಯಾಕೆ ಮಾಡೋಣ ಈ ಸಹ ನಾನು ನೋಡಿದೆ, ಭತ್ತದ ನಾಟಿ ಮಾಡ್ತಾಯಿದ್ರು. ಈಗ ನಾನು ಒಬ್ಬ ಕೃಷಿ ಸಚಿವನಾಗಿ ಅನೇಕ ಕಡೆ ಹೋಗ್ತೀನಿ, ಅಲ್ಲಿ ಹೋದಾಗ ಟ್ರ್ಯಾಕ್ಟ್ರ್ ಓಡಿಸ್ತೀನಿ, ದ್ರೋಣದಲ್ಲಿ ಸ್ಪ್ರೇ ಮಾಡ್ತಿದ್ದು ಚಟುವಟಿಕೆಗಳಿದ್ದಾಗ ನಾವು ಸ್ವಲ್ಪ ಹಳ್ಳಿಯಲ್ಲಿ ಬಂದು ರೈತರೆಲ್ಲ ಹೋಗ್ತೀವಿ. ಬಟ್ ಅದನ್ನೇ ವಿಶೇಷವಾಗಿ ರಾಜಕೀಯವಾಗಿ ಅದನ್ನು ಮಾಡ್ತಕ್ಕಂಥದಕ್ಕೆ ನಾನೆಲ್ಲೂ ಹೋಗಿಲ್ಲ. ನನಗೂ ಕೇಳಿದ್ರು ಕೆಲವರು, ನೀವು ಯಾಕೆ ಭತ್ತದ ನಾಟಿ ಮಾಡಬಾರ್ದು ಅಂತ. ನಾನು ಬರೀ ಭತ್ತದ ನಾಟಿ ಮಾಡಲ್ಲಪ್ಪ, ನೇಗಿಲು ಹಿಡ್ಕೊಂಡು ಉಳುತ್ತೀನಿ ಹಿಂದೆ, ನೇಗಿಲಿದಲ್ಲ ಹಳ್ಳಿಲಿ. ಈಗ ಟ್ರ್ಯಾಕ್ಟ್ರು, ನಾನು ಟ್ರ್ಯಾಕ್ಟ್ರಲ್ಲಿ ಕೂತಿದ್ದೆ, ಓಡಿಸ್ದೆ ಟ್ರ್ಯಾಕ್ಟ್ರ. ಬಟ್ ನೇಗಿಲಿದೆಯಲ್ಲ, ಬಾಬಣ್ಣ ಒಳಗೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಆ ನೇಗಿಲು ಹಿಡ್ಕೊಂಡು ಸ್ವಲ್ಪ ನೇಗಿಲು ಕಟ್ಟೋದು ತಪ್ಪೋಗಿದೆ, ಮರ್ತೋಗಿದೆ ನನಗೆ, ಹಗ್ಗ ಹಾಕಿ ನೊಗಕ್ಕೆ ಹಾಕಿ ಕಟ್ಟೋದು ತಪ್ಪೋಗಿದೆ ಬಟ್ ಆದರೆ ಹಿಂಗೆ ಹಿಡ್ಕೊಂಡು ಮೇಣಿ ಹಿಡ್ಕೊಂಡು ಉಳೋದನ್ನು ಬೇಕಾದ್ರೆ ಉಳ್ತೀನಿ, ಇನ್ನೊಂದು ದಿವಸ ಯಾವ್ದಾರ ರೈತರ ಜಮೀನಿಗೆ ಹೋದಾಗ ಉಳ್ತೀನಿ, ಅವಾಗ ನೋಡಿವಂತೆ ಅಂತ ಹೇಳಿದೆ ಯಾರಿಗೋ, ನಮ್ಮ ಮೀಡಿಯಾ ಸ್ನೇಹಿತರಿಗೆ, ನಿಮ್ಮನ್ನು ವಿಡಿಯೋ ಮಾಡಿ ಕಳಿಸ್ಕೊಡ್ತೀನಿ ಅಂತ ಹೇಳಿದೆ. ಸೊ ಅವರು ಮಂಡ್ಯದಲ್ಲಿ ರೈತರಿಗೆ ಇನ್ನೊಂದು ಸ್ವಲ್ಪ ಹೊಸ ಮಾದರಿಯಲ್ಲಿ ನಾಟಿ ಮಾಡೋದು ಕಲಿಸೋಕ್ಕೋಸ್ಕರ ಬಂದಿದ್ರು ಏನೋ. ನಮ್ಮ ಮಂಡ್ಯ ಜಿಲ್ಲೆ ಹುಡ್ತಾನೇ ರೈತರು ಕನ್ನ ಮಾಡಿ ಕಟ್ಟಿದ ತಕ್ಷಣ ಭತ್ತ ಕಬ್ಬನ್ನು ಬೆಳೆಯೋದು ಕಲ್ತವ್ರೆ. ಆದರೆ ಬಹುಶಃ ಅವರು ಇನ್ನೊಂದು ಸ್ವಲ್ಪ ಮಾದರಿ ಕಬ್ಬು ಮತ್ತು ಭತ್ತ ನಾಟಿ ಆಡೋದು ಕಲಿಸಿದ್ದಾರೇನೋ, ಅಂಥದಕ್ಕೆ ಅವರು ಭಾಳ ಮುಂದೆ ಇರ್ತಾರೆ. ಮತ್ತು ಅದು ಬಿಟ್ಟರೆ ಜಿಲ್ಲೆಯಲ್ಲಿ ಈಗ 10,000 ಜನಕ್ಕೆ ಏನು ಅಪಾಯಿಂಟ್ಮೆಂಟ್ ಬೇರೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇವೆಲ್ಲ ನಾವು ಟೀಕೆ ಮಾಡೋಕ್ಕೆ ಹೋಗಿ ಜನಕ್ಕೆ ಡೈವರ್ಟ್ ಆಗೋದು ಬೇಡ, ಅದನ್ನೆಲ್ಲ ಮಾಡಲಿ ಅಂತ ಹೇಳಿ KDP ಮೀಟಿಂಗ್ ಬರದೇ ಇದ್ರೂ ಪರವಾಗಿಲ್ಲ, ಅವ್ರು ನಾವೇನು ಬೇಜಾರು ಮಾಡ್ಕೊಳ್ಳಲ್ಲ, ನಮ್ಮ ಜನಕ್ಕೆ ಅನುಕೂಲ ಆಗಬೇಕು, ಅದನ್ನು ಮಾಡಲಿ ಅನ್ನೋದು ನನ್ನ ಆಸೆ. ಇನ್ನೇನಿರುತ್ತೆ, ಈವೆಂಟ್ ಕೊಟ್ಟಿದ್ರು ಗೊತ್ತಾ ನಿಮಗೆ, ಗೊತ್ತಾಣ ಮಂತ, ಅದು ಯಾರೋ ಒಬ್ಬ ಈವೆಂಟು ಕೊಟ್ಟು, ಈಗ ನಾವಿಲ್ಲಿ ಕನ್ನಡ ಸಂಸ್ಕೃತಿ ಮಾಡಿದಾಗ ಒಬ್ಬರಿಗೆ ಜವಾಬ್ದಾರಿ ಕೊಡ್ತೀವಲ್ಲ, ಊಟ ತಿಂಡಿ ಸ್ಟೇಜು ಗೋಷ್ಠಿಗಳು ಎಲ್ಲ ಕಾರ್ಯಕ್ರಮಕ್ಕೆ, ಆ ಥರ ಒಬ್ಬರಿಗೆ ಈವೆಂಟ್ ಕೊಟ್ಟಿದ್ರು ನಮ್ಮ ಪುಟ್ಟರಾಜ್ ಅವರು ಸಾಹೇಬರು. ಸೊ ಆ ಈವೆಂಟು ಅಂದರೆ ಅದು ನ್ಯಾಚುರಲ್ಲಾಗಿ ಹೋಗಿ ಯಾರೋ ಗದ್ದೆನಲ್ಲಿ ಹೋಗಿ ನಾಟಿ ಮಾಡಿದ್ದು ಅಥವಾ ಯಾರೋ ಒಬ್ಬ ರೈತರ ಜಮೀನಲ್ಲಿ ಹೋಗಿ ಹೊಲ ಒತ್ತಿದ್ದಲ್ಲ, ಅದು ಈವೆಂಟ್. ಅದಕ್ಕೆ ಒಂದು ಸಿನಿಮಾಗೆ ಅಂತ ಹೆಸರಾಗಿತ್ತು ಸರ್, ಈ ಬಾರಿ ಯಾವ್ದಕ್ಕೆ ಅಂತ?